ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಲಿರುವ ನಿಖಿಲ್ ಕುಮಾರಸ್ವಾಮಿ ಕ್ಷೇತ್ರದಲ್ಲಿ ಪ್ರಚಾರ ಕಾರ್ಯವನ್ನು ನಡೆಸುತ್ತಿದ್ದಾರೆ. ಪ್ರಚಾರದ ಸಮಯದಲ್ಲಿ ಎಚ್ಡಿ ಕುಮಾರಸ್ವಾಮಿ ಅಭಿಮಾನಿಯೊಬ್ಬರು ನಿಖಿಲ್ಗೆ ಅಚ್ಚರಿ ಮೂಡಿಸಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ತಮ್ಮ ಫೇಸ್ಬುಕ್ ಪುಟದಲ್ಲಿ ಈ ಕುರಿತು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಕಾರ್ಯಕರ್ತರೇ ಜೆಡಿಎಸ್ ಪಕ್ಷದ ನಿಜವಾದ ಆಸ್ತಿ ಎಂದು ಹೇಳಿದ್ದಾರೆ. ಆ ಘಟನೆ ಏನು ಎಂಬ ಮಾಹಿತಿ ನಾನು ಹೇಳ್ತೀನಿ. ಮಳವಳ್ಳಿ ಪ್ರಚಾರದ ಸಮಯದಲ್ಲಿ ನಡೆದ ಒಂದು ಹೃದಯ ಸ್ಪರ್ಶಿ ಘಟನೆಯೊಂದನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಗೆಜ್ಜಲಗೆರೆಯ ಗ್ರಾಮ ಪಂಚಾಯಿತಿ ಸದಸ್ಯರೊಬ್ಬರು ತಮ್ಮ ಗೌರವಧನವನ್ನೆಲ್ಲ ಜೆಡಿಎಸ್ ಪಕ್ಷಕ್ಕೆ ಚುನಾವಣೆಗೆ ದೇಣಿಗೆಯಾಗಿ ನೀಡಿದ್ದಾರೆ. ಇದು ಅವರ ಪಾಲಿನ ನ್ಯಾಯಯುತ ಆದಾಯವಾಗಿದ್ದರೂ ಅದನ್ನ ಅತ್ಯಂತ ಅಭಿಮಾನದಿಂದ ನನಗೆ ನೀಡಿ ಆಶೀರ್ವದಿಸಿದ್ದಾರೆ. ಇದರಿಂದ ನಾನು ತುಂಬಾ ಪ್ರಭಾವಿತನಾಗಿದ್ದೇನೆ. ನಮ್ಮ ಜನರ ಇಂತಹ ಮುಗ್ಧ ನಿಷ್ಕಲ್ಮಷ ಪ್ರೀತಿ ಅಭಿಮಾನಗಳೇ ಜೆಡಿಎಸ್ ಪಕ್ಷದ ನಿಜವಾದ ಶಕ್ತಿ. ಪಕ್ಷದ ಮೇಲೆ ಇಷ್ಟು ಅಭಿಮಾನವಿಟ್ಟಿರುವ ಈ ಜನರೇ ನಮ್ಮ ಆಸ್ತಿ. ಚುನಾವಣೆಗಳನ್ನು ಎದುರಿಸುವಾಗ ಇಂತಹ ಭಾವನೆಗಳ ಬೆಂಬಲಗಳಿಂದ ದೊರಕುವ ಆತ್ಮವಿಶ್ವಾಸ ಇನ್ನು ಯಾವುದರಿಂದಲೂ ಬರೋದಿಲ್ಲ. ಸನ್ಮಾನ್ಯ ದೇವೇಗೌಡರ ಸಾಹೇಬ್ರ ಕುಮಾರಣ್ಣನವರ ಮತ್ತು ಜೆಡಿಎಸ್ ಪಕ್ಷದ ಮೇಲೆ ಸಾಮಾನ್ಯ ಜನರ ಇಂತಹ ಪ್ರೀತಿ ಅಭಿಮಾನ ಮತ್ತು ನಿಷ್ಠೆಗಳು ನಮ್ಮ ಜೊತೆಗಿರುವಾಗ ಜೆಡಿಎಸ್ ಪಕ್ಷವನ್ನ ಹಿಮ್ಮೆಟ್ಟಿಸುವುದು ಸಾಧ್ಯವೇ ಇಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ತಮ್ಮ ಫೇಸ್ಬುಕ್ ಪುಟದಲ್ಲಿ ಬರೆದುಕೊಂಡಿದ್ದಾರೆ. ಇನ್ನು ಅಂಬಿ ಸಮಾಧಿ ಮುಂದೆ ಸುಮಲತಾ ತಮ್ಮ ನಾಮಪತ್ರಕ್ಕೆ ಪೂಜೆಯನ್ನ ಸಲ್ಲಿಸಿದ್ದಾರೆ.